ಎಲ್ಲರೂ ಎಷ್ಟು ಚೆನ್ನಾಗಿರುವ ಬಟ್ಟೆ ಹಾಕ್ತಿರ್ತಾರೆ, ನಾನು ಯಾವಾಗ ಆ ತರ ಬಟ್ಟೆ ಹಾಕ್ತೀನೋ ಗೊತ್ತಿಲ್ಲ. ನನ್ನನ್ನಂತೂ ಈ ಕೇವಲ ಈ ಗುಜರಿಯನ್ನ ಮಾರಕ್ಕೆ ಕಳಿಸ್ಬಿಡ್ತಾರೆ. ಒಂದು ದಿನ ಮಾರ್ಕೆಟ್ ಅಲ್ಲಿ ಮಾವಿನ ಹಣ್ಣು ಮಾರ್ತಾ ಇರೋದನ್ನ ನೋಡ್ತಾನ ಅವನು. ಅದನ್ನ ನೋಡಿದ ಹಾಗೆ ಅವನ ಬಾಯಲ್ಲಿ ನೀರ್ ಬರುತ್ತೆ. ಅವನು ಆ ವ್ಯಾಪಾರಿ ಹತ್ರ ಹೋಗ್ತಾನೆ. ಅಣ್ಣ, ಒಂದು ಮಾವಿನ ಹಣ್ಣು ಕೊಡಿ, ತುಂಬಾ ಹೊಟ್ಟೆ ಹಸಿತಿದೆ. 30 ರೂಪಾಯಿಗೆ ಒಂದು ಮಾವಿನ ಹಣ್ಣು ಕೊಡು. 30 ರೂಪಾಯಿ? ನನ್ನ ಹತ್ರ ದುಡ್ಡಿಲ್ಲ. ಹಾಗಾದ್ರೆ ನನ್ನ ಹತ್ರನೂ ಮಾವಿನ ಹಣ್ಣಿಲ್ಲ, ಹೊರಡು ಹೋಗಿಲ್ಲಿಂದ. ಆ ವ್ಯಾಪಾರಿ ಅವನನ್ನ ಚೆನ್ನಾಗಿ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಸೋನು ಆಸೆ ಕಣ್ಗಳಿಂದ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನಡೀತಾ ನಡೀತಾ ಅವನು ಒಂದು ಪಾರ್ಕ್ ಹತ್ರ ಹೋಗ್ತಾನೆ. ಅಲ್ಲಿ ಪ್ರಕಾಶ್ ಮತ್ತೆ ಅನಿಲ್ ಅನ್ನೋ ಇಬ್ರು ಹುಡುಗರು ಹಣ್ಣನ್ನ ತಿಂತಿರ್ತಾರೆ. ವಾವ್ ಗೆಳೆಯ, ನೋಡು ನಮ್ಮಪ್ಪ ಎಂತ ಒಳ್ಳೆಯ ಮಾವಿನ ಹಣ್ಣು ತಗೊಂಡ್ಬಂದಿದ್ದಾರೆ. ಅರೆ ವಾವ್, ಮಾವಿನ ಹಣ್ಣು ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬಾ ಬೇಗ ತಿನ್ನಣ. ಇದೇನ್ ಸಾಧಾರಣವಾದ ಮಾವಿನ ಹಣ್ಣಲ್ಲ, ತುಂಬಾ ವಿಶೇಷವಾದ ಮಾವಿನ ಹಣ್ಣು. ಕಾಸ್ಟ್ಲಿ ಕೂಡ ಇರ್ಬೇಕಲ್ವಾ? ತುಂಬಾ ಕಾಸ್ಟ್ಲಿ ಇದು. ನನ್ನ ಅಪ್ಪ ಹೊರಗಡೆಯಿಂದ ತರಿಸಿರೋದು. ನನಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ. ಮಾವಿನ ಹಣ್ಣು ಅಂದ್ರೆ ನನಗೂ ಕೂಡ ತುಂಬಾ ಇಷ್ಟ. ಇವಾಗಂತೂ ತಡ್ಕೊಳಕ್ ಆಗ್ತಾ ಇಲ್ಲ, ಬೇಗ ಓಪನ್ ಮಾಡು, ತಿನ್ನೋಣ. ಅನಿಲ್ ಮತ್ತೆ ಪ್ರಕಾಶ್ ಹಣ್ಣನ್ನ ತಿನ್ಬೇಕು ಅಂತಿರ್ತಾರೆ. ಅಷ್ಟೊತ್ತಿಗೆ ಸೋನು ಆ ಜಾಗಕ್ಕೆ ಬರ್ತಾನೆ. ಅವರು ಹಣ್ಣು ತಿಂತಿರೋದನ್ನ ನೋಡಿ ಅವನಿಗೂ ಕೂಡ ಆಸೆ ಆಗತ್ತೆ. ಅರೆ ಈ ಗುಜರಿ ಅವನ್ನ ನೋಡು, ನಾವು ಮಾವಿನ ಹಣ್ಣು ತಿನ್ನೋದನ್ನ ನೋಡಿ ಹೇಗ್ ಆಡ್ತಾ ಇದ್ದಾನೆ ನೋಡು. ಏನ್ ಕಿತ್ತೋಗಿರೋ ಕಣ್ಣಿಂದ ನೋಡ್ತಾ ಇದೀಯಾ? ಏನ್ ಮಾವಿನ ಹಣ್ಣು ಯಾವತ್ತೂ ನೋಡೇ ಇಲ್ವಾ? ಬೇಕಾ ಮಾವಿನ ಹಣ್ಣು? ಸೋನು ಬೇಕು ಅಂತ ಕತ್ತಳ್ಳಾಡಿಸ್ತಾನೆ. ಅವರು ಅವನ ಕಡೆ ಹಣ್ಣನ್ನ ಕೈ ಚಾಚ್ತಾರೆ. ಆದ್ರೆ ಸೋನು ಹಣ್ಣಿಸ್ಕೊಳಕ್ಕೆ ಮುಂದೆ ಬರ್ತಿದ್ದ ಹಾಗೆ ಕೈಯನ್ನ ಹಿಂದೆ ಕೆಳ್ಕೋತಾರೆ. ಮತ್ತೆ ಸೋನು ಹಣ್ಣನ್ನ ಇಸ್ಕೊಳ್ಳೋ ಆತರದಲ್ಲಿ ಎಡವಿ ಬಿದ್ದು ಹೋಗ್ತಾನೆ. ಬಂದ್ಬಿಟ್ಟ ಇಲ್ಲಿ ಮಾವಿನ ಹಣ್ಣು ತಿನ್ನೋದಕ್ಕೆ, ನಿನಗೆ ಯೋಗ್ಯತೆ ಇದೆಯಾ ಅದಕ್ಕೆ? ಮೊಣಕಾಲು ಊರೋದಕ್ಕೂ ಲಾಯಕ್ಕಿಲ್ಲ ನೀನು. ಎಷ್ಟು ಕಾಸ್ಟ್ಲಿ ಮಾವಿನ ಹಣ್ಣು ಗೊತ್ತಾ? ಇದ್ರ ಸ್ಮೆಲ್ ತಗೊಳ್ಳೋದು ಕೂಡ ನಿನಗೆ ಕಾಸ್ಟ್ಲಿ ಆಗ್ಬಿಡುತ್ತೆ. ಪ್ರಕಾಶ್ ಮತ್ತೆ ಅನಿಲ್ ಅವನ್ನ ನೋಡಿ ನಗ್ತಾರೆ. ಸೋನು ಪಾಪ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಹೆಗ್ಲಿಗೆ ತನ್ನ ಗುಜುರಿ ಚೀಲನ ಹಾಕೊಂಡು ಮುಂದ್ ಹೋಗ್ತಾ ಇರ್ತಾನೆ. ನಡೀತಾ ನಡೀತಾ ಅವನಿಗೊಬ್ರು ಸಾಧು ಮಹಾರಾಜರು ಸಿಗ್ತಾರೆ. ಪಾಪ ಅವರು ತಲೆ ಸುತ್ತಿ ಕೆಳಗಡೆ ಬಿದ್ದು ಹೋಗಿರ್ತಾರೆ. ಪಾಪ ಅವನು ಓಡ್ಕೊಂಡು ಅವ್ರ ಹತ್ರ ಹೋಗ್ತಾನೆ. ಸ್ವಾಮೀಜಿ, ಏನಾಯ್ತು? ನಿಮ್ಗೆ ಯಾಕೆ ಪ್ರಜ್ಞೆ ತಪ್ಪಿದೆ? ನಾನು ಇವರಿಗೆ ನೀರ್ ಕುಡಿಸ್ಬೇಕು. ಸೋನು ಓಡ್ಕೊಂಡು ಓಡ್ಕೊಂಡು ಹೋಗಿ ನದಿಯಿಂದ ನೀರನ್ನ ತಗೊಂಡ್ ಬರ್ತಾನೆ. ಮತ್ತೆ ಸಾಧು ಮಹಾರಾಜರ ಮುಖಕ್ಕೆ ಹಾಕ್ತಾನೆ. ಸಾಧು ಮಹಾರಾಜರಿಗೆ ಪ್ರಜ್ಞೆ ಬರುತ್ತೆ. ಸೋನು ತನ್ನ ಪಕ್ಕದಲ್ಲಿ ಇದ್ದಿದ್ದನ್ನ ನೋಡಿ ಸಾಧು ಮಹಾರಾಜರು ಅವನಿಗೆ ಹೇಳ್ತಾರೆ, ಯಾರು ನೀನು ಹಾಗೂ ಇಲ್ಲಿ ಏನ್ ಮಾಡ್ತಾ ಇದೀಯಾ? ಹಾಗೂ ನಾನು ಈ ನೆಲದಲ್ಲಿ ಯಾಕೆ ಮಲ್ಕೊಂಡಿದ್ದೆ? ನನಗೇನು ನೆನ್ಪ್ ಬರ್ತಿಲ್ಲ. ಸ್ವಾಮೀಜಿ, ಈ ಬಿಸಿಲಿಂದ ನಿಮಗೆ ಪ್ರಜ್ಞೆ ತಪ್ಪ ಹೋಗಿತ್ತು. ನಾನು ಪಕ್ಕದಲ್ಲಿರುವ ನದಿಯಿಂದ ನೀರನ್ನ ತಂದು ನಿಮ್ ಮುಖಕ್ಕೆ ಹಾಕಿದೆ ಹಾಗೂ ನಿಮಗೆ ಕುಡಿಸ್ದೆ, ಅದಕ್ಕೆ ನಿಮಗೆ ಪ್ರಜ್ಞೆ ಬಂದ್ಬಿಡ್ತು. ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ಮಗು, ನೀನ್ ನನ್ನನ್ನ ನೋಡ್ಕೊಂಡಿದ್ದಕ್ಕೆ. ಸ್ವಾಮೀಜಿ, ಇದಂತೂ ನನ್ನ ಕಾರ್ಯ ಆಗಿತ್ತು. ಆದ್ರೆ ನೀನು ಈ ತರ ಬೇಜಾರಲ್ಲಿ ಯಾಕಿದ್ಯಾ? ನಿನಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಸೋನು ಸಾಧು ಮಹಾರಾಜ್ಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಮತ್ತೆ ಹಣ್ಣು ತಿನ್ಬೇಕು ಅನ್ನೋ ಆಸೆನು ಕೂಡ ವ್ಯಕ್ತಪಡಿಸ್ತಾನೆ. ಸಾಧು ಮಹಾರಾಜರು ಸೋನು ಮಾತನ್ನ ಕೇಳಿ ಬೇಜಾರ್ ಮಾಡ್ಕೊಂಡು ಅವನಿಗೆ ಹೇಳ್ತಾರೆ, ಸೋನು ನೀನ್ ನನಗೆ ಸಹಾಯ ಮಾಡಿದ್ಯಾ, ನಾನ್ ನಿನಗೆ ಈ ಕಮಂಡಲವನ್ನ ಕೊಡ್ತೀನಿ. ಇದರಿಂದ ಮಾವಿನ ರಸ ಬರುತ್ತೆ. ಅದರಲ್ಲಿ ನೀನ್ ಎಷ್ಟ್ ಸಲ ಊಫ್ತೀಯೋ ಅಷ್ಟ್ ಸಲ ಮಾವಿನ ರಸ ಬರುತ್ತೆ. ಇವಾಗ ನೀನು ಎಷ್ಟು ಬೇಕಾದ್ರೂ ಹಾಗೂ ಯಾವಾಗ ಬೇಕಾದ್ರೂ ಮಾವಿನ ರಸನ ಕುಡಿಬಹುದು. ಸಾಧು ಮಹಾರಾಜರು ಸೋನುಗೆ ಕಮಂಡಲನ ಕೊಡ್ತಾರೆ. ಕಮಂಡಲನ ತಗೊಂಡು ಸೋನುಗೆ ತುಂಬಾ ಖುಷಿ ಆಗತ್ತೆ. ಮತ್ತೆ ಮನಸ್ಫೂರ್ತಿಯಾಗಿ ಹಣ್ಣಿನ ರಸ ಕುಡಿತಾನೆ. ಅವನು ಕುಡಿಯೋದಲ್ದೆ ಅವನ ಜೊತೆಲಿದ್ದಂತ ಇನ್ನೂ ಬಡವರಿಗೆ ಹಣ್ಣಿನ ರಸನ ಕುಡಿಸ್ತಾನೆ. ಅದನ್ನ ಕುಡಿಯೋದಿಕ್ಕೆ ಆಗದೆ ಇರೋರ್ಗೆ ಒಂದು ಸಲ ಸೋನು ಕಮಂಡಲದಿಂದ ಹಣ್ಣಿನ ರಸ ತೆಗೆದು ಕುಡಿಯೋವಾಗ, ಜೊತೆಗೆ ತನ್ನ ಸ್ನೇಹಿತರಿಗೆ ಕುಡಿಸೋವಾಗ ಅನಿಲ್ ಮತ್ತೆ ಪ್ರಕಾಶ್ ಅದನ್ನ ನೋಡ್ತಾರೆ. ಪ್ರಕಾಶ್, ಇವನ ಆ ವ್ಯಕ್ತಿ ತಾನೇ. ನಾವ್ ಇವನಿಗೆ ಮಾವಿನ ಹಣ್ಣು ತಿನ್ನಕ್ ಬಿಟ್ಟಿರ್ಲಿಲ್ಲ, ಹಾಗೂ ಅವನನ್ನ ತಳ್ಳಿ ಅಲ್ಲಿಂದ ಕಳಿಸ್ಬಿಟ್ಟಿದ್ವಿ. ಇವನಂತೂ ಅದೇ ಗುಜರಿ ಅವನಲ್ವಾ? ಹಾ, ನೋಡಕ್ಕಂತೂ ಹಾಗೆ ಕಾಣ್ತಾನೆ. ಆದ್ರೆ ಅವನಂತೂ ಗುಜರಿ ಅವನಾಗಿದ್ದ. ಆದ್ರೆ ಇವನ ಹತ್ರ ಇಷ್ಟು ಕಾಸ್ಟ್ಲಿಯ ಮಾವಿನ ಹಣ್ಣಿನ ರಸ ಎಲ್ಲಿಂದ ಬರ್ತಿದೆ? ಮತ್ತೆ ಎಷ್ಟು ಮಾವಿನ ಹಣ್ಣಿನ ರಸ ಅಂದ್ರೆ ಅವನ್ ಬೇರೆಯವನಿಗೂ ಸಹ ಕೊಡ್ತಾ ಇದ್ದಾನೆ.
ಇದನ್ನ ಕಂಡು ಹಿಡಿಲೇಬೇಕು ನಾವು. ಅನಿಲ್ ಮತ್ತೆ ಪ್ರಕಾಶ್ ಅದನ್ನ ನೋಡಿದಾಗ ಕಮಂಡಲದ ರಹಸ್ಯ ಅವರಿಗೆ ಗೊತ್ತಾಗ ಹೋಗುತ್ತೆ. ಓಹೋ, ಇವನ ಮಾವಿನ ಹಣ್ಣಿನ ರಸದ್ದು ಈ ರಹಸ್ಯನಾ? ಈ ಕಮಂಡಲವನ್ನ ನಾವು ಕದಿಯೋಣ, ಆಮೇಲೆ ನೋಡೋಣ ಇವನ್ ಮಾವಿನ ಹಣ್ಣಿನ ರಸನ ಹೇಗ್ ಕುಡಿತಾನೆ ಅಂತ. ಅನಿಲ್ ಮತ್ತೆ ಪ್ರಕಾಶ್ ಕಣ್ಣು ಮಿಟುಕಿಸಿದ್ರೊಳಗಡೆ ಆ ಕಮಂಡಲನ ಕದ್ದು ಬಿಡ್ತಾರೆ ಮತ್ತೆ ಬೆಟ್ಟಕ್ ಹೋಗಿ ಬಚ್ಚಿಟ್ಕೋತಾರೆ. ಅಲ್ಲಿ ಅವರಿಬ್ಬರಿಗೂ ಜಗಳ ಆಗತ್ತೆ, ಯಾರ್ ಮೊದ್ಲು ಆ ಕಮಂಡಲದಿಂದ ಮಾವಿನ ರಸನ ತೆಗೆಯೋದು ಅಂತ. ಕೊಡು ಪ್ರಕಾಶ್, ನನಗೆ ಕಮಂಡಲ ಕೊಡು, ಮಾವಿನ ಹಣ್ಣಿನ ರಸ ಕುಡಿಯೋಣ. ನಾನ್ಯಾಕ್ ಕೊಡ್ಲಿ ಕಮಂಡಲ? ನನ್ ಕೈಯಲ್ಲಿದೆ ಅಂದ್ಮೇಲೆ ನಾನೇ ಮಾವಿನ ಹಣ್ಣಿನ ರಸನ ತಕ್ ಕೊಡ್ತೀನಿ. ಇಲ್ಲ ಇಲ್ಲ, ಮಾವಿನ ರಸವನ್ನ ಕಮಂಡಲದಿಂದ ನಾನೇ ತೆಗಿತೀನಿ. ನಿನ್ನ ಹತ್ರ ತಾಕತ್ತಿದ್ರೆ ನನ್ನಿಂದ ಕಿತ್ಕೊಂಡು ತೋರಿಸು. ಮಾವಿನ ರಸದ ಕಮಂಡಲ ನನ್ನ ಹತ್ರ ಇದೆ, ಹಾಗೂ ಅದನ್ನ ಕದಿಯೋದಕ್ಕೆ ತುಂಬಾ ಕಷ್ಟಪಟ್ಟಿರೋದು ನಾನೇ. ಅಂದ್ಮೇಲೆ ಕಮಂಡಲದ ಮಾವಿನ ರಸ ನಂದು, ನಾನ್ ನಿನಗೆ ಸ್ವಲ್ಪನೇ ಕೊಡೋದು. ಅವರಿಬ್ರು ನಾನು ನಾನು ಅಂತ ಜಗಳ ಆಡುವಾಗ ಕೈ ತಪ್ಪಿ ಆ ಕಮಂಡಲ ಕೆಳಗಡೆ ಬಿದ್ದು ಹೋಗುತ್ತೆ ಜಗಳದ ಮಧ್ಯದಲ್ಲಿ, ಮತ್ತೆ ಮಾವಿನ ರಸ ಕೆಳಗ್ ಬೀಳೋದಕ್ಕೂ ಶುರುವಾಗತ್ತೆ. ಎಷ್ಟು ಸಲ ಅದು ಗುಡ್ಡಕ್ಕೆ ತಾಗ್ತಾ ಇರತ್ತೋ ಅಷ್ಟು ಸಲ ಆ ಮಾವಿನ ರಸ ಕೆಳಗಡೆ ಬೀಳ್ತಿರತ್ತೆ. ಆ ಕಾರಣದಿಂದ ಅಲ್ಲಿ ಪ್ರವಾಹನೇ ಬರತ್ತೆ. ನಾನ್ ಹೇಳಿದ್ನಲ್ವಾ ಆ ಕಮಂಡಲ ನನಗ್ ಕೊಡು ಅಂತ, ಹಾಗೂ ನಾನು ಇದ್ರಿಂದ ಮಾವಿನ ರಸನ ತುಂಬಾ ಚೆನ್ನಾಗಿ ತೆಗಿತೀನಿ ಅಂತ. ಆದ್ರೆ ನೀನ್ ಇದೆಯಲ್ಲ, ನನ್ ಮಾತನೇ ಕೇಳಲಿಲ್ಲ. ಇವಾಗ ಇದು ಎಷ್ಟು ಸಲ ಆ ಬಡ್ಡೆಗಲ್ಲಿಗೆ ಹೊಡೆಯುತ್ತೋ ಅವಾಗೆಲ್ಲ ತುಂಬಾ ಜಾಸ್ತಿ ಮಾವಿನ ರಸ ಬರ್ತಾನೆ ಇರುತ್ತೆ. ಇದೇ ತರ ಹೊರಗ್ ಬರ್ತಾ ಇದ್ರೆ ಇದ್ರಿಂದ ಪ್ರಳಯನೇ ಆಗ್ಬಿಡುತ್ತೆ. ನನಗೇನ್ ಗೊತ್ತಿತ್ತು ಇದ್ರ ಜಾದುವಿನಿಂದ ಹೆಂಗಾಗ್ಬೋದು ಅಂತಂದ್ರೆ ಈ ಪ್ರಳಯನೇ ಬಂದ್ಬಿಡುತ್ತೆ ಅಂತ ಹೇಳಿ. ನೋಡ್ತಾ ನೋಡ್ತಾ ಇಡೀ ಹಳ್ಳಿ ಮಾವಿನ ರಸದಲ್ಲಿ ಮುಳುಗ್ ಹೋಗತ್ತೆ. ಪ್ರತಿಯೊಬ್ರು ಆ ಮಾವಿನ ರಸದಲ್ಲಿ ಈಜಾಡೋದು ಕಾಣಿಸುತ್ತೆ. ಎಲ್ರು ಮನೆ ಒಳಗಡೆನೂ ಮಾವಿನ ರಸ ಬಂದ್ಬಿಟ್ಟಿರತ್ತೆ. ಸೋನುಗೆ ಇದೆಲ್ಲ ಹೇಗ್ ಬಂತು ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಅವನು ಕಮಂಡಲನ ಹುಡ್ಕೊಂಡು ಹೋಗ್ತಾನೆ. ಬೆಟ್ಟದಲ್ಲಿ ಬಿದ್ದಿರೋ ಅಂತ ಆ ಕಮಂಡಲದ ಹತ್ರ ಅವನು ಹೋಗಿ ತಲುಪ್ತಾನೆ. ಈ ಕಮಂಡಲದ ಮಾವಿನ ರಸದಿಂದ ಈ ಪ್ರಳಯನೇ ಬಂದ್ಬಿಡ್ತು. ಈ ಪ್ರಳಯವನ್ನ ನಾನ್ ಹೇಗಾದ್ರೂ ಮಾಡಿ ಸರಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಎಲ್ಲದು ನಾಶ ಆಗ್ಬಿಡುತ್ತೆ. ಸೋನು ಆ ಕಮಂಡಲನ ಕೈಯಲ್ಲಿ ಹಿಡ್ಕೊಂಡು ಆ ಕಮಂಡಲಕ್ಕೆ ಹೇಳ್ತಾನೆ, ಕಮಂಡಲ ಕಮಂಡಲ, ಈ ಮಾವಿನ ರಸವನ್ನ ನಿನ್ನ ಒಳಗಡೆ ಮತ್ತೆ ಸೇರಿಸ್ಕೋ. ನೀನ್ ಇದೇ ತರ ಮಾವಿನ ರಸವನ್ನ ಹೊರಗಡೆ ಬಿಡ್ತಾ ಇದ್ರೆ ಇಡೀ ಪ್ರಪಂಚನೇ ನಿನ್ನ ಒಳಗಡೆನೆ ಸೇರ್ಕೊಂಡ್ಬಿಡುತ್ತೆ. ನಿನ್ನ ಹತ್ರ ಬೇಡ್ಕೋತಿದ್ದೀನಿ, ಈ ಮಾವಿನ ರಸವನ್ನ ನಿನ್ನ ಒಳಗಡೆ ಸೇರಿಸ್ಕೊಂಡ್ಬಿಡು. ಆ ಕಮಂಡಲ ಎಲ್ಲ ಮಾವಿನ ರಸನ ತನ್ನ ಒಳಗಡೆ ಎಳ್ಕೊಳತ್ತೆ. ಆಮೇಲೆ ಪ್ರತಿಯೊಂದು ಮುಂಚಿನ ತರನೇ ಆಗೋಗತ್ತೆ. ಈಗ ಸೋನು ಆ ಕಮಂಡಲನ ತಗೊಂಡು ಆ ಸಾಧು ಮಹಾರಾಜರ ಹತ್ರ ಹೋಗ್ತಾನೆ. ಸ್ವಾಮೀಜಿ, ಈ ಕಮಂಡಲದ ಯಾವುದೇ ಅವಶ್ಯಕತೆ ಇಲ್ಲ ಇವಾಗ. ಈ ಕಮಂಡಲದಿಂದ ಇಡೀ ಊರಿಗೆ ಮಾವಿನ ರಸದ ಪ್ರಳಯ ಬಂದ್ಬಿಟ್ಟಿತ್ತು. ನನಗಂತೂ ಸ್ವಲ್ಪನೇ ಮಾವಿನ ರಸ ಬೇಕು. ಈ ಕಮಂಡಲದ ರಸದಿಂದ ಮತ್ತೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ ನನಗನ್ನಿಸ್ತಿದೆ. ಇವಾಗ ನಿನಗೆ ಏನ್ ಬೇಕು ಅದನ್ನ ಹೇಳು. ಸ್ವಾಮೀಜಿ, ನಾನಿದನ್ನ ನಿಮಗೆ ವಾಪಸ್ ಮಾಡಕ್ ಬಯಸ್ತೀನಿ. ನೀವು ಈ ಮಾವಿನ ರಸದ ಕಮಂಡಲವನ್ನ ವಾಪಸ್ ತಗೊಳ್ಳಿ, ಇದರಿಂದ ಮುಂದೆ ಯಾವುದೇ ತೊಂದರೆ ಆಗಬಾರದು. ಸರಿ, ಈ ಕಮಂಡಲವನ್ನ ನಾನು ವಾಪಸ್ ತಗೊಂಡ್ಬಿಡ್ತೀನಿ. ಆದ್ರೆ ಹಾ, ಯಾವಾಗ ನಿನಗೆ ಮಾವಿನ ರಸ ತಿನ್ಬೇಕು ಅನ್ಸುತ್ತೋ ಅವಾಗ ನೀನು ನನ್ನ ಹತ್ರಕ್ಕೆ ಬಂದ್ಬಿಡು. ನಾನ್ ನಿನಗೆ ಈ ಕಮಂಡಲದಿಂದ ತುಂಬಾನೇ ಮಾವಿನ ರಸ ಕುಡಿಸ್ತೀನಿ. ಸರಿ ಸ್ವಾಮೀಜಿ, ನನಗೆ ಯಾವಾಗ ಮಾವಿನ ರಸ ತಿನ್ನಕ್ ಆಸೆ ಆಗುತ್ತೋ ಅವಾಗ ನಾನು ನಿಮ್ಮ ಹತ್ರ ಬಂದ್ಬಿಡ್ತೀನಿ. ಆದ್ರೆ ಈ ಕಮಂಡಲದಿಂದ ಮಾವಿನ ರಸವನ್ನ ತಗೊಳ್ಳೋದಿಲ್ಲ, ಯಾಕಂದ್ರೆ ಯಾವುದೇ ವಸ್ತುವನ್ನ ತುಂಬಾ ಜಾಸ್ತಿ ತಗೊಂಬಾರ್ದು. ಯಾವತ್ತಾದ್ರೂ ಒಂದಿನ ದುರಾಸೆಯಿಂದ ನಾವು ತುಂಬಾ ತೊಂದರೆಗೆ ಒಳಗಾಗ್ಬಿಡ್ತೀವಿ. ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಖುಷಿಯಿಂದ ಇರಬೇಕು. ನೀನು ತುಂಬಾನೇ ಸರಿಯಾಗಿ ಹೇಳಿದೆ. ಅತಿ ಆಸೆ ಯಾವಾಗ್ಲೂ ಕೆಟ್ಟದನ್ನೇ ತರುತ್ತೆ. ಅತಿ ಆಸೆಯಿಂದನೇ ಆ ಅನಿಲ್ ಹಾಗೂ ಪ್ರಕಾಶ ಈ ಕಮಂಡಲವನ್ನ ಕದ್ದಿದ್ರು, ಇದ್ರಿಂದ ಸಮಸ್ಯೆನೇ ಆಗ್ಬಿಟ್ಟಿತ್ತು. ಸಾಧು ಮಹಾರಾಜರಿಗೆ ಪ್ರಣಾಮಗಳನ್ನ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ಸೋನು. ಮತ್ತೆ ತನ್ನ ಮಾಮೂಲಿ ಗುಜುರಿ ಕೆಲ್ಸನ ಶುರು ಮಾಡ್ಕೋತಾನೆ. ಈಗ ಅವನ್ಗೆ ಏನೇ ತಿನ್ಬೇಕು ಅಂತ ಮನ್ಸಾದ್ರೂ ಅವನು ಸಾಧು ಮಹಾರಾಜರ ಹತ್ರ ಹೋಗ್ತಾ ಇದ್ದ. ಅಲ್ಲಿ ಸಾಧು ಮಹಾರಾಜರು ಅವನಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ರು. ಆದ್ರೆ ಯಾವತ್ತೂ ಅವನು ದುರಾಸೆ ಪಡ್ತಾ ಇರ್ಲಿಲ್ಲ, ಯಾಕಂದ್ರೆ ಅವನು ದುರಾಸೆ ಪರಿಣಾಮ ಏನು ಅಂತ ಗೊತ್ತಾಗಿತ್ತು. ಇನ್ನೊಂದು ಕಡೆ ಅನಿಲ್ ಮತ್ತೆ ಪ್ರಕಾಶ್ ಕೂಡ ಪಾಠ ಕಲ್ತಿದ್ರು. ಈಗ ಅವರು ಯಾವ್ದೇ ಬಡವ್ರಿಗೂ ತೊಂದರೆ ಕೊಡ್ತಾ ಇರ್ಲಿಲ್ಲ, ಯಾವತ್ತೂ ದುರಾಸೆ ಕೂಡ ಪಡ್ತಾ ಇರ್ಲಿಲ್ಲ.
ಶ್ರೀಧರ್ ಒಬ್ಬ ಎಳ್ನೀರ್ ಮಾರೋನಾಗಿದ್ದ. ಅವನು ಬೀದಿ ಬೀದಿ ಸುತ್ತಿ ಎಳ್ನೀರನ್ನ ಮಾರ್ತಾ ಇದ್ದ. ಎಳ್ನೀರ ಎಳ್ನೀರ ಎಳ್ನೀರನ್ನ ಮಾರಿ ಅವನಿಗೆ ಬರ್ತಾ ಇದ್ದಂತ ಲಾಭದಿಂದ ಅವನು ಎರಡು ಭಾಗನ ಮಾಡ್ತಾ ಇದ್ದ. ಮನೆಗ್ ಹೋದ್ಮೇಲೆ ಅವನು ಸಂಪಾದನೆ ಮಾಡಿರೋ ಎಲ್ಲಾ ದುಡ್ಡನ್ನ ತನ್ನ ಹೆಂಡತಿ ಕೈಯಲ್ಲಿ ಕೊಡ್ತಿದ್ದ. ಇದು ಮನೆ ಖರ್ಚಿಗೆ ಹಾಗೂ ಇದು ಕಾರ್ತಿಕಿನ ಕಾಲೇಜಿಗೆ. ಒಳ್ಳೇದೇ ಬಿಡ್ರಿ, ಈ ಕಾಲೇಜ್ ದುಡ್ಡನ್ನ ಸಪರೇಟ್ ಆಗಿ ಇಟ್ಬಿಡ್ತೀನಿ. ಸರಿ. ಮತ್ತೆ ಮೀನಾ ಆ ದುಡ್ಡನ್ನ ಹುಂಡಿಗೆ ಹಾಕುದ್ಲು. ಸರಿ, ಈಗ ನಿಮ್ ಜ್ವರ ಹೇಗಿದೆ? ನಿನ್ನೆ ರಾತ್ರಿ ನಿಮ್ ದೇಹ ನಡುಗ್ತಾ ಇತ್ತು. ಜ್ವರ ಸರಿಯಾಯ್ತು. ನೋಡು, ನಾನಿವಾಗ ಸರಿಯಾಗಿದ್ದೀನಿ. ಒಳ್ಳೆ ವಿಷಯ. ಮುಂದಿನ ತಿಂಗಳು ಶಿವನ ಕಾಲೇಜಿನ ಅಡ್ಮಿಷನ್ ಆಗುತ್ತೆ. ಅಷ್ಟೊಳಗೆ ನಾನು ನನ್ನ ಹಣನ ಒಟ್ಟು ಮಾಡ್ಬೇಕು. ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗತ್ತೆ. ಆದ್ರೆ ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ, ಇತ್ತೀಚೆಗೆ ನಿಮ್ಮ ಆರೋಗ್ಯ ತುಂಬಾ ಹಾಳಾಗ್ತಾ ಇದೆ. ನೀನಿದ್ಯಲ್ವಾ ಮೀರಾ, ಇವಾಗ ನನಗೆ ವಯಸ್ಸಾಗಿದೆ, ಆರೋಗ್ಯದಲ್ಲಿ ಏರುಪೇರು ಇದ್ದೇ ಇರುತ್ತೆ. ಹಾ, ಅದೇನೋ ನಿಜಾನೇ. ಆದ್ರೆ ವಯಸ್ಸಿನ ಜೊತೆಗೆ ಮನುಷ್ಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡ್ಬೇಕಾಗತ್ತೆ. ನೀನ್ ಇದೆಯಲ್ವಾ ನನ್ನ ಆರೋಗ್ಯನ ನೋಡ್ಕೊಳ್ಳೋದಕ್ಕೆ. ಮಾತಾಡೋದನ್ನ ನಿಮ್ಮಿಂದ ಕಲಿಬೇಕು ಬಿಡ್ರಿ. ಅಷ್ಟೊತ್ತಿಗೆ ಕಾರ್ತಿಕ್ ಮನೆಗ್ ಬಂದ. ಬಂದಿಯಾ ಮಗ, ಹೇಗಿತ್ತು ಇವತ್ತಿನ ದಿನ? ತುಂಬಾ ಚೆನ್ನಾಗಿತ್ತು ಅಪ್ಪ. ನನ್ ಟೀಚರು ತುಂಬಾ ಒಳ್ಳೆಯವರು, ಆಟ ಆಡ್ತಾ ನಗಿಸ್ತಾ ಹೇಳ್ಕೊಡ್ತಾರೆ. ಇವತ್ತು ಬಹಳ ಮಜಾ ಬಂತು ಓದ್ತಿರುವಾಗ. ಹೀಗೆ ಮನ್ಸಿಟ್ಟು ಓದು, ಹಾಗೂ ಒಂದಿನ ಬಹಳ ದೊಡ್ಡ ವ್ಯಕ್ತಿ ಆಗು. ಖಂಡಿತ ಅಪ್ಪ. ಇಷ್ಟಕ್ಕೂ ಅವನು ಓದೋಕೋಸ್ಕರ ನೀವು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ? ಅಂದ್ಮೇಲೆ ಅವನು ಮಾಡ್ಲೇಬೇಕಲ್ವಾ? ದೇವ್ರು ನಿನಗೆ ಯಶಸ್ಸನ್ನ ಕೊಡ್ಲಿ. ಮೀನಾ ಮತ್ತೆ ಶ್ರೀಧರ್ ತಮ್ಮ ಮಗನಿಗೆ ಆಶೀರ್ವಾದ ಮಾಡ್ತಾ ಇದ್ರು, ಮತ್ತೆ ಆಸೆ ಪಡ್ತಾ ಇದ್ರು ಅವನ ಭವಿಷ್ಯ ತುಂಬಾನೇ ಉಜ್ವಲವಾಗಿರ್ಬೇಕು ಅಂತ. ಆದ್ರೆ ಅವರಿಗೇನ್ ಗೊತ್ತಿತ್ತು, ಅವರ ಸುಖವಾದ ಜೀವನದಲ್ಲಿ ದುಃಖದ ಆಗಮನ ಶುರುವಾಗಿತ್ತು. ರಾತ್ರಿ ಮಲ್ಗಿದ್ದಾಗ ಶ್ರೀಧರ್ ಇದ್ದಕ್ಕಿದ್ದ ಹಾಗೆ ಕೆಮ್ಮಕ್ ಶುರು ಮಾಡ್ದ. ಅವನ್ ಕೆಮ್ಮಿನ ಶಬ್ದ ಕೇಳಿ ಮೀನಾ ಮತ್ತೆ ಶಿವ ಕೂಡ ಎದ್ರು. ಶ್ರೀಧರ್ ಎಷ್ಟು ಕೆಮ್ತಿದ್ದ ಅಂದ್ರೆ ಅವನ್ಗೆ ಉಸಿರಾಡಕ್ ಕೂಡ ಆಗ್ತಾ ಇರ್ಲಿಲ್ಲ. ಅಮ್ಮ, ನಮ್ಮ ಅಪ್ಪನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಶಿವ ಆಟೋ ಕರ್ಕೊಂಡ್ ಬಂದ. ಮೀನಾ ಮತ್ತೆ ಶಿವ ಶ್ರೀಧರ್ನ ಹಾಸ್ಪಿಟಲ್ ಕರ್ಕೊಂಡ್ ಹೋದ್ರು. ಅಲ್ಲಿ ಡಾಕ್ಟರ್ ಶ್ರೀಧರ್ನ ಚೆಕ್ ಮಾಡ್ತಾರೆ. ಶ್ರೀಧರ್ಗೆ ಒಂದು ಇಂಜೆಕ್ಷನ್ ಕೊಟ್ರು, ಮತ್ತವನು ಆರಾಮಾಗಿ ನಿದ್ದೆ ಮಾಡ್ದ. ಏನಾಯ್ತು ಅಪ್ಪನಿಗೆ? ಇವಾಗ ಏನು ಹೇಳಕ್ಕಾಗಲ್ಲ. ನಾನು ಕೆಲವೊಂದು ಟೆಸ್ಟ್ ಮಾಡಿದ್ದೀನಿ, ನಾಳೆ ಅದರ ರಿಸಲ್ಟ್ ಬಂದ್ಮೇಲೆ ಹೇಳಕ್ಕಾಗುತ್ತೆ ಏನಾಯ್ತು ಅಂತ. ಸರಿ. ಶಿವ ಮತ್ತೆ ಮೀನಾ ಈ ವಿಷಯಕ್ಕೆ ಖುಷಿ ಆಗಿದ್ರು, ಶ್ರೀಧರ್ ಈಗ ಹುಷಾರಾಗಿದ್ದಾನೆ ಅಂತ. ಅವನ್ ಕೆಮ್ಮು ನಿಂತಿತ್ತು, ಹಾಗಾಗಿ ಆರಾಮಾಗವನು ನಿದ್ದೆ ಮಾಡ್ತಾ ಇದ್ದ. ಮಾರನೆ ದಿನ ಬೆಳಿಗ್ಗೆ ಡಾಕ್ಟರ್ ಶ್ರೀಧರ್ಗೆ ಕೆಲವು ಟೆಸ್ಟ್ಗಳನ್ನ ಮಾಡಿಸಿದ್ರು. ಅವನ್ ಗಂಟ್ಲನ್ನ ಚೆಕ್ ಮಾಡ್ತಾರೆ. ಆಮೇಲೆ ಡಾಕ್ಟರ್ ಶಿವ ಮತ್ತೆ ಮೀನಾನ ತನ್ನ ಕ್ಯಾಬಿನ್ ಕರೀತಾರೆ. ನಿಮ್ಮ ಗಂಡನಿಗೆ ಥ್ರೋಟ್ ಕ್ಯಾನ್ಸರ್ ಇದೆ. ಆದ್ರೆ ಹೇಗೆ? ಅವರು ಪಾನ್, ಬೀಡಿ, ಸಿಗರೇಟ್ ಯಾವ್ದನ್ನು ಮುಟ್ಟಲ್ಲ. ಹೇಗೆ ಅನ್ನೋದಂತೂ ನನಗೆ ಗೊತ್ತಿಲ್ಲ, ಆದ್ರೆ ಇದು ಕನ್ಫರ್ಮ್, ಅವರಿಗೆ ಗಂಟಲಲ್ಲಿ ಕ್ಯಾನ್ಸರ್ ಇದೆ. ಇವಾಗ ನಾವು ಏನ್ ಮಾಡ್ಬೇಕು ಡಾಕ್ಟರ್? ಆದಷ್ಟು ಬೇಗ ಅವರ ಟ್ರೀಟ್ಮೆಂಟ್ ಶುರು ಮಾಡ್ಬೇಕು, ಹಾಗೂ ಸ್ವಲ್ಪ ದಿನ ತನಕ ಅವರು ಮನೆಯಲ್ಲಿ ರೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಸರಿ, ನಾನು ನಮ್ಮ ಅಪ್ಪನ ಮನೆ ಕರ್ಕೊಂಡು ಹೋಗ್ಬೋದಾ? ಹಾ, ನಮ್ಮ ಎಲ್ಲ ಟೆಸ್ಟ್ ಆಗೋಗಿದೆ. ಸರಿ. ಶಿವ ಮತ್ತೆ ಮೀನಾ ಶ್ರೀಧರ್ನ ಮನೆ ಕರ್ಕೊಂಡ್ ಬಂದ್ರು. ಶ್ರೀಧರ್ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡಿದ್ದ. ಅವನ ಔಷಧಿಗೆ ಖರ್ಚನ್ನ ಎಲ್ಲಿಂದ ತರೋದು ಅಂತ. ಅಪ್ಪ, ಸ್ವಲ್ಪ ದಿನ ತನಕ ನಾನು ಎಳ್ನೀರನ್ನ ಮಾರ್ತೀನಿ, ಆದ್ರೆ ನೀನು ಓದ್ಬೇಕಲ್ವಾ? ನೀವು ಚಿಂತೆ ಮಾಡ್ಬೇಡಿ ಅಪ್ಪ, ನಾನು ನನ್ನ ಓದು ಹಾಗೂ ಅಂಗಡಿಯನ್ನ ಎರಡೂ ನೋಡ್ತೀನಿ. ಹಾ, ಇದೇ ಒಳ್ಳೇದಲ್ವಾ? ಸರಿ. ಮಾರನೇ ದಿನ ಶಿವ ರೋಡ್ ಮೇಲೆ ಎಳ್ನೀರ್ ಗಾಡಿನ ತಗೊಂಡು ಹೊರಟ. ಎಳ್ನೀರ ಎಳ್ನೀರ ಕೆಲವರು ಶಿವನಿಂದ ಎಳ್ನೀರನ್ನ ಕೊಂಡ್ಕೋತಾ ಇದ್ರು. ಶಿವ ನಾರಿಯಲ್ ಎಳ್ನೀರ್ ಗಾಡಿನ ತಗೊಂಡು 5-star ಹೋಟೆಲ್ ಹೊರಗಡೆ ಹೋದ. ಎಳ್ನೀರ ಎಳ್ನೀರ ಹೋಟೆಲ್ನ ವೇಟರ್ ಒಬ್ಬ ಅಲ್ಲಿ ನಿಂತಿದ್ದ. ಅಣ್ಣ, 10 ತಿಳಿ ಎಳ್ನೀರ್ ಕೊಡು, ಯಾವ್ದನ್ನು ಓಪನ್ ಮಾಡಬಾರ್ದು. ಸರಿ. ಶಿವ ಆ ವೇಟರ್ಗೆ 10 ಎಳ್ನೀರನ್ನ ಕೊಡ್ತಾನೆ.
ಮತ್ತೆ ದುಡ್ಡು ತಗೊಂಡ. ಶಿವಂಗೆ ಖುಷಿ ಆಯ್ತು, ಒಂದೇ ಸಲಕ್ಕೆ 10 ಎಳ್ನೀರ್ನ ವ್ಯಾಪಾರ ಆಯ್ತು ಅಂತ. ಮಾರ್ನೆ ದಿನನೂ ಶಿವ ಎಳ್ನೀರನ್ನ ಮಾರ್ತಾ ಮಾರ್ತಾ 5-star ಹೋಟೆಲ್ನ ಹೊರಗಡೆ ಬಂದ. ಅಲ್ಲಿ ಅವನ್ ಶಬ್ದ ಕೇಳ್ತಿದ್ ಹಾಗೆ ವೇಟರ್ ಕೂಡ ಹೊರಗಡೆ ಬಂದ. ಇವತ್ತು 20 ತಿಳಿ ಎಳ್ನೀರ್ ಬೇಕು. ಆಯ್ತು ಬಿಡಿ. ಶಿವ ಒಂದು ಚೀಲದಲ್ಲಿ 20 ಒಳ್ಳೆ ಎಳ್ನೀರನ್ನ ಕೊಟ್ಟ, ಮತ್ತೆ ಅವನ್ ದುಡ್ಡನ್ನ ಇಸ್ಕೊಂಡ. ಇದೇ ತರ ಎಷ್ಟೋ ದಿನದವರೆಗೆ ನಡೀತಾನೆ ಇತ್ತು. ಆಮೇಲೆ ಒಂದು ದಿನ ಶಿವ ವೇಟರ್ನ ಕೇಳ್ತಾನೆ, ಅಣ್ಣ ನೀವು ಈ ತಿಳಿ ಎಳ್ನೀರ್ನ ತಗೊಂಡು ಏನ್ ಮಾಡ್ತೀರಾ? ಕೋಕೋನಟ್ ಶೇಕ್ ಮಾಡಿ ಮಾರ್ತೀನಿ. ನಮ್ಮ ಕಸ್ಟಮರ್ಗಳಿಂದ ಬಹಳ ಡಿಮ್ಯಾಂಡ್ ಇದೆ ಕೋಕೋನಟ್ ಶೇಕಿಗೆ. ಒಳ್ಳೆ ವಿಚಾರನೇ. ಸಂಜೆ ಶಿವ ವಾಪಸ್ ಮನೆಗೆ ಹೋದ. ಅಲ್ಲಿಂದ ನೇರವಾಗಿ ಫ್ರೆಂಡ್ ಮನೆಗೆ ಹೋದ. ಅವನ್ ಫ್ರೆಂಡ್ ಹತ್ರ ಮೊಬೈಲ್ ಫೋನ್ ಇತ್ತು. ಅರೆ ಗೆಳೆಯ, ನನಗೊಂದ್ ಸಹಾಯ ಮಾಡ್ತೀಯಾ? ಹೇಳಪ್ಪ. ಈ ಕೋಕೋನಟ್ ಶೇಕ್ ಅಂದ್ರೆ ಏನು ಅದನ್ನ ಸರ್ಚ್ ಮಾಡಿ ಹೇಳು. ಸರಿ. ಅವನ್ ಫ್ರೆಂಡ್ ಅವನಿಗೋಸ್ಕರ ಒಂದು ಕೋಕೋನಟ್ ಶೇಕ್ ವಿಡಿಯೋ ಪ್ಲೇ ಮಾಡ್ಕೊಟ್ಟ. ಶಿವ ಆ ವಿಡಿಯೋ ನೋಡ್ದ. ಆಗ ಅವನಿಗೆ ಅರ್ಥ ಆಯ್ತು ಕೋಕೋನಟ್ ಶೇಕ್ ಅನ್ನ ಹೇಗ್ ಮಾಡೋದು ಅಂತ. ಆಮೇಲೆ ಅವನು ತನ್ನ ಫ್ರೆಂಡಿಗೆ ಥ್ಯಾಂಕ್ ಯು ಅಂತ ಹೇಳ್ದ, ಮತ್ತಲ್ಲಿಂದ ವಾಪಸ್ ಮನೆಗೆ ಹೋದ. ಅಪ್ಪ, ನಾನು ಎಳ್ನೀರನ್ನ ಬಿಟ್ಟು ಎಳ್ನೀರಿನ ಶೇಕ್ ಮಾಡಿ ಮಾರ್ತೀನಿ. ಏನ್ ಹಾಗಂದ್ರೆ? ಶಿವ ಶ್ರೀಧರ್ಗೆ ಹೇಳ್ತಾನೆ ಕೋಕೋನಟ್ ಶೇಕ್ ಅನ್ನ ಹೇಗ್ ಮಾಡೋದು ಅಂತ. ಅಪ್ಪ, ಇದು ಬಹಳ ಈಸಿ, ಆದ್ರೆ ಇದು ಒಳ್ಳೆ ಬೆಳೆ ಬಾಳುತ್ತೆ. ನಮಗೆ ಒಂದ್ ಎಳ್ನೀರಿಗೆ 30 ರೂಪಾಯಿ ಸಿಗುತ್ತೆ, ಆದ್ರೆ ಒಂದು ಕೋಕೋನಟ್ ಶೇಕಿಗೆ 100 ರೂಪಾಯಿ ಸಿಗುತ್ತೆ. ಏನು, ನೀನ್ ಇದನ್ನ ಮಾರಕ್ ಆಗುತ್ತಾ? ಪ್ರಯತ್ನ ಅಂತೂ ಮಾಡ್ಲೇಬೇಕಲ್ವಾಪ. ಸರಿ, ನಾನ್ ಬೆಳಗ್ಗೆ ಕಾಲೇಜ್ ಹೋಗ್ತೀನಿ ಹಾಗೂ ಸಾಯಂಕಾಲ ಕೋಕೋನಟ್ ಶೇಕ್ ಮಾರ್ತೀನಿ. ಇದ್ರಿಂದ ಹಣನೂ ಸಿಗುತ್ತೆ. ಸರಿ. ಸ್ವಲ್ಪ ದಿನದ ನಂತರ ಶ್ರೀಧರ್ ಆರೋಗ್ಯ ಸರಿ ಹೋಯ್ತು. ಅವನು ಎಳ್ನೀರ್ ಮಾರೋದಕ್ಕೆ ಅಂತ ಹೊರಟ, ಹಾಗಾಗಿ ಶಿವ ಕಾಲೇಜಿಗೆ ಹೋದ. ಸಂಜೆ ಕಾಲೇಜಿಂದ ವಾಪಸ್ ಬಂದ್ಮೇಲೆ ತನ್ನ ಕೋಕೋನಟ್ ಶೇಕ್ ಬಿಸ್ನೆಸ್ ಅನ್ನ ಶುರು ಮಾಡ್ಕೊಂಡ. ನೀನಿದು ಏನ್ ಮಾಡ್ತಾ ಇದ್ಯಾ? ಕೋಕೋನಟ್ ಶೇಕ್. ಅದು ಏನು? ತಿಳಿ ಎಳ್ನೀರಿನ ಶೇಕ್, ಹೆಲ್ದಿ ಅಂಡ್ ಟೇಸ್ಟಿ. ಸರಿ, ಒಂದ್ ಕೊಡು. ಶಿವ ಆ ವ್ಯಕ್ತಿಗೆ ಎಳ್ನೀರ್ ಶೇಕ್ ಅನ್ನ ಮಾಡ್ಕೊಟ್ಟ. ಚೆನ್ನಾಗಿದೆ. ಆ ವ್ಯಕ್ತಿ ನಂತರ ಒಬ್ನೇ ಒಬ್ಬ ಕಸ್ಟಮರ್ ಶಿವನ್ ಗಾಡಿ ಹತ್ರ ಬಂದ. ಇಷ್ಟು ಗಂಟೆಯಲ್ಲಿ ಕೇವಲ 2 ಕೋಕೋನಟ್ ಶೇಕ್ ವ್ಯಾಪಾರವಾಯ್ತು, ನಾನು ಏನಾದ್ರೂ ಬೇರೆದ್ ಮಾಡ್ಬೇಕು. ಶಿವ ಬೇಜಾರ್ ಮಾಡ್ಕೊಂಡು ಮನೆಗ್ ಹೋದ. ಅವನು ಯೋಚಿಸ್ತಾ ಇದ್ದ ಇನ್ನು ಏನ್ ಮಾಡಬಹುದು ಅಂತ. ಅಪ್ಪ, ಬೇರೆ ಏನೋ ಮಾಡ್ಬೇಕು. ಆದ್ರೆ ಏನು? ಅದ್ರಿಂದ ಜನರು ಆಕರ್ಷಿತವಾಗ್ಬೇಕು. ನೀನು ಲಿಂಬು ರಸ ಅವ್ರನ್ನ ನೋಡಿದ್ಯಾ? ಗ್ಲಾಸನ್ನ ಜೋರ್ ಜೋರಾಗಿ ಎಸಿತಾರೆ ಹಾಗೂ ಮೇಲ್ಗಡೆ ಹಾಕ್ತಾರೆ ಹಾಗೂ ಸರ್ಕಸ್ ಮಾಡ್ತಾರೆ, ಯಾಕಂದ್ರೆ ಜನರ ಗಮನ ಅವ್ರ ಕಡೆ ಹೋಗ್ಲಿ. ಹಾ, ನೀನು ಮಾಡಕ್ಕಾಗುತ್ತೆ ಇಂಥ ಟ್ರೈ. ಅದಾದ್ಮೇಲೆ ಶಿವ ಯೋಚನೆ ಮಾಡ್ತಿದ್ದ ತನ್ನ ಕೋಕೋನಟ್ ಶೇಕ್ ಇಂದ ಇನ್ನೇನ್ ಮಾಡಬಹುದು ಅಂತ. ಮತ್ತೆ ಫೈನಲಿ ಅವನಿಗೆ ಐಡಿಯಾ ಸಿಕ್ಕೇ ಬಿಡ್ತು. ಮಾರ್ನೆ ದಿನ ಸಂಜೆ ಶಿವ ಕೋಕೋನಟ್ ಶೇಕ್ ಅನ್ನ ಗಾಡಿ ಓಪನ್ ಮಾಡಿದಾಗ ಜನಗಳನ್ನ ಆಕರ್ಷಣೆ ಮಾಡೋದಕ್ಕೋಸ್ಕರ ಎಳ್ನೀರನ್ನ ಹಾರಿಸ್ದ. ಆಮೇಲೆ ಒಳಗಿದ್ದಂತ ಗಂಜಿನ ತೆಗೆದು ದೂರದಿಂದ ಅದ್ರೊಳಗಡೆ ಕ್ರೀಮ್ ಹಾಕ್ದ. ಕ್ರೀಮಿನ ಧಾರೆನೇ ಹರಿತಾ ಇತ್ತು. ಅದನ್ನ ನೋಡಿ ಅಕ್ಕಪಕ್ಕದಲ್ಲಿದ್ದಂತ ಜನಗಳು ಆಶ್ಚರ್ಯಪಟ್ರು. ಒಂದ್ ಕೋಕೋನಟ್ ಶೇಕ್ ನನಿಗೂ ನನಿಗೂ ಕೊಡಿ. ಮತ್ತವನ್ ಕೈ ಚಳ್ಕಣ ನೋಡೋದಕ್ಕೋಸ್ಕರ ಜನಗಳು ಅವನ್ ಹತ್ರ ಕೋಕೋನಟ್ ಶೇಕ್ ಅನ್ನ ಕೊಂಡ್ಕೋತಿದ್ರು. 2 ಗಂಟೆನಲ್ಲಿ ಗಾಡಿಲಿದ್ದಂತ ಎಲ್ಲಾ ಎಳ್ನೀರು ಮುಗ್ದೋಯ್ತು. ಹಾಗಾಗಿ ಇವತ್ತು ಅವನಿಗೆ ಒಳ್ಳೆ ಲಾಭ ಆಗಿತ್ತು. ಅವನು ಖುಷಿಯಿಂದ ವಾಪಸ್ ಮನೆಗ್ ಹೋದ. ಮತ್ತವನು ಈ ಸಂತೋಷ ಸುದ್ದಿನ ಅವ್ರ ಅಪ್ಪ ಅಮ್ಮನ್ಗೆ ಹೇಳ್ದ. ಇನ್ನು ಇದೇ ತರ ಆಗ್ತಾ ಇದ್ರೆ ನೀವು ಕೆಲಸ ಮಾಡುವ ಅವಶ್ಯಕತೆನೇ ಇಲ್ಲ, ಎಲ್ಲದನ್ನು ನಾನೇ ನೋಡ್ಕೋತೀನಿ. ನಿಮ್ಮ ಆರೋಗ್ಯ ಕೂಡ ಒಳ್ಳೇದಾಗಿ ನೋಡ್ಕೋತೀನಿ ಅಪ್ಪ. ಆ ದೇವ್ರ ದಯೆಯಿಂದ ನೀನು ಯಶಸ್ವಿಯಾಗು. ಆದಷ್ಟು ಬೇಗ ಶಿವ ಪ್ರಸಿದ್ಧಿ ಆಗೋದ. ಶಿವನ ಸ್ಪೆಷಲ್ ಕೋಕೋನಟ್ ಶೇಕ್ ಅನ್ನ ಕುಡಿಯೋದಿಕ್ಕೆ ದೂರ ದೂರದಿಂದ ಜನಗಳು ಬರ್ತಿದ್ರು. ಈಗ ಶಿವನ್ ಪರಿವಾರಕ್ಕೆ ದುಡ್ಡಿನ ಕಮ್ಮಿ ಅನ್ನೋದೇ ಇರ್ಲಿಲ್ಲ. ಶ್ರೀಧರ್ಗೆ ಒಳ್ಳೆ ಚಿಕಿತ್ಸೆ ಕೊಡಿಸ್ತಾ ಇದ್ರು. ಮನೆಯಲ್ಲಿ ಎಲ್ಲಾ ಸುಖ ಶಾಂತಿ ತುಂಬಿಕೊಂಡಿತ್ತು. ಶಿವ ಕಾಲೇಜಿಗೆ ಕೂಡ ಹೋಗ್ತಾ ಇದ್ದ. ಇದೆಲ್ಲ ಶಿವನ ಸ್ಪೆಷಲ್ ಕೋಕೋನಟ್ ಶೇಕ್ ಪ್ರಭಾವದಿಂದ. ಒಂದು ಸಣ್ಣ ಐಡಿಯಾ ಶಿವನ ಕುಟುಂಬದ ಜೀವನನೇ ಬದಲಾಯಿಸ್ತು.
ಆನಂದ್ಪುರ ಗ್ರಾಮದಲ್ಲಿ ಲಾಲಾಜಿಯ ದ್ರಾಕ್ಷಿ ತೋಟ ಇತ್ತು. ಅವನ ಕೆಲಸದವನು ಬಲದೇವ್ ಆ ತೋಟನ ನೋಡ್ಕೊಳ್ತಿದ್ದ. ಅವಾಗವಾಗ ತೋಟ ನೋಡ್ಕೊಂಡು ಹೋಗೋದಕ್ಕೋಸ್ಕರ ಲಾಲಾಜಿ ಬರ್ತಿದ್ದ. ಏನಪ್ಪ ಬಲದೇವ್, ಎಲ್ಲವೂ ಹೇಗ್ ನಡೀತಾ ಇದೆ? ಎಲ್ಲ ಸರಿ ಇದೆ ಸೌಕರ್ರೆ. ನಿನ್ನೆ ಫಸಲಿಗೆಲ್ಲ ಕೀಟನಾಶಕವನ್ನ ಹಾಕಿದ್ದೀನಿ. ಮತ್ತೆ ಹೊಸ ಬೀಜವನ್ನ ಕೊಟ್ಟೆ, ಅದೆಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ಆ ಬೀಜದಿಂದ ದೊಡ್ಡ ದೊಡ್ಡ ದ್ರಾಕ್ಷಿ ಎಲ್ಲ ಬಂದಿದೆ. ಓ, ಒಳ್ಳೇದಾಯ್ತು. ದೊಡ್ಡ ದೊಡ್ಡ ದ್ರಾಕ್ಷಿ ಅಂದ್ರೆ ಲಾಭನೂ ಜಾಸ್ತಿ ಬರುತ್ತೆ. ಸರಿ ಸೌಕರ್ರೆ. ಲಾಲಾಜಿ ಬಲದೇವ್ನ ಸಂಬಳಕ್ಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ರು. ಬಲದೇವ್ ನಿಜವಾಗ್ಲೂ ಒಳ್ಳೆ ರೈತ. ಆದ್ರೆ ಅವನತ್ರ ಹೊಲ ಇದ್ದಿಲ್ಲ. ಆದ್ರಿಂದ ಅವನು ಲಾಲಾಜಿ ಹೊಲದಲ್ಲಿ ಕೆಲ್ಸ ಮಾಡ್ತಾ ಇದ್ದ. ಅದಕ್ಕೋಸ್ಕರನೇ ಲಾಲಾಜಿ ತಿಂಗಳಿಗೆ ಒಂದ್ಸಲ ಅವನಿಗೆ ಸಂಬಳ ಕೊಡ್ತಿದ್ರು. ದಿನ ಸಂಜೆ 6 ಗಂಟೆಗೆ ಬಲದೇವ್ ಕೆಲ್ಸ ಮುಗಿಸ್ಕೊಂಡು ಅವನ್ ಮನೆಗೆ ಹೋಗ್ತಾ ಇದ್ದ. ಹೀಗಿರುವಾಗ ಒಂದಿನ ಬಲದೇವ್ ತೋಟಕ್ಕೆ ಬಂದು ನೋಡಿದಾಗ ಅಲ್ಲಿದ್ದ ದ್ರಾಕ್ಷಿ ಗೊಂಚಲು ಕೆಲವು ಕಾಣೆಯಾಗಿತ್ತು. ನಿನ್ನೆ ಇಲ್ಲಿ ಎಷ್ಟು ದ್ರಾಕ್ಷಿ ಇತ್ತು, ದಿಢೀರಂತ ಎಲ್ಲಿಗೆ ಹೋಯ್ತು? ಅಯ್ಯಯ್ಯೋ, ಒಂದ್ ವೇಳೆ ನನ್ ಭ್ರಮೇನಾ? ಇರಬಹುದು, ಪರವಾಗಿಲ್ಲ ಬಿಡು. ಆದ್ರೆ ಬಲದೇವ್ ಅದ್ರ ಬಗ್ಗೆ ಅಷ್ಟೇನು ಯೋಚನೆ ಮಾಡ್ಲಿಲ್ಲ. ಅವನ್ ಪಾಡಿಗೆ ಅವನು ಆ ದಿನ ಮಾಡ್ಬೇಕಾಗಿದ್ದ ಕೆಲ್ಸ ಮಾಡ್ತಿದ್ದ. ದಿನ ಸಂಜೆ 6 ಗಂಟೆಗೆ ಅವನು ಅವನ ಮನೆಗೆ ಹೋಗ್ತಾ ಇದ್ದ. ಆದ್ರೆ ಮರುದಿನನು ಹಾಗೇನೆ ನಡೀತಿತ್ತು. ಅವನು ದ್ರಾಕ್ಷಿ ತೋಟಕ್ಕೆ ಬಂದಿದ್ದಾಗ ಅಲ್ಲಿ ಕೆಲವು ದ್ರಾಕ್ಷಿಯ ಗೊಂಚಲುಗಳು ಕಾಣೆಯಾಗಿತ್ತು. ಅರೆ, ಏನಿದು? ನಾನು ನಿನ್ನೆ ನೋಡ್ದೆ, ಇಲ್ಲೆಲ್ಲ ಸುಮಾರು ದ್ರಾಕ್ಷಿ ಬಿಟ್ಟಿತ್ತು. ಏನೋ ಇಲ್ಲಿ ನಡೀತಾ ಇದೆ. ಯಾರೋ ನನ್ನ ದ್ರಾಕ್ಷಿಯನ್ನ ಕದ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸೌಕರ್ಯಗೆ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡಲ್ಲ. ಇಲ್ಲ ಇಲ್ಲ, ಆ ರೀತಿ ಆಗೋಕೆ ನಾನು ಬಿಡೋದೇ ಇಲ್ಲ. ನಾನು ಇವತ್ತು ರಾತ್ರಿ ಹೇಗಾದ್ರೂ ಆ ಕಳ್ಳನನ್ನ ಹಿಡಿತೀನಿ. ಬಲದೇವ್ ನಿರ್ಧಾರ ಮಾಡ್ದ, ಈ ದಿನ ರಾತ್ರಿನೇ ಅವನು ಕಳ್ಳನ ಕಂಡಿಡಿಬೇಕು ಅಂತ. ಸಂಜೆ 6 ಗಂಟೆ ಆಯ್ತು. ಬಲದೇವ್ ಅಲ್ಲಿಂದ ಅವನ ಮನೆಗೆ ಹೊರಟ. ಆದ್ರೆ ಈ ಸಲ ಅವನು ಹೋಗಿದ್ದು ಮನೆಗಲ್ಲ, ಪಕ್ಕದಲ್ಲಿದ್ದ ಒಂದು ಮರದ ಹಿಂದ್ಗಡೆ ಅವನು ಬಚ್ಚಿಟ್ಕೊಂಡ. ಬಲದೇವ್ ಇವಾಗ ಅವನ ಜೊತೆ ಒಂದು ಲಾಠಿನ ಇಟ್ಕೊಂಡಿದ್ದ. ಇವತ್ತು ಆ ಕಳ್ಳನನ್ನ ನಾನು ಚಟ್ನಿ ಮಾಡ್ತೀನಿ, ಆಮೇಲೆ ಆ ಕಳ್ಳ ಇಲ್ಲಿಗೆ ಬರ್ಲೇಬಾರ್ದು. ಬಲದೇವ್ ಆ ತೋಟದ ಮೇಲೆ ಒಂದ್ ಕಣ್ಣಿಟ್ಕೊಂಡೇ ಇದ್ದ. ಅರ್ಧ ರಾತ್ರಿ ಆಯ್ತು, ಯಾವ ಕಳ್ಳನೂ ಅಲ್ಲಿಗೆ ಬರ್ಲಿಲ್ಲ. ಆ ಕಳ್ಳ ಇನ್ನು ಬಂದೇ ಇಲ್ವಲ್ಲ. ಬಲದೇವ್ ತುಂಬಾ ಬೇಜಾರ್ ಮಾಡ್ಕೊಂಡ. ಆದ್ರೂ ಅವನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ. ಹಾಗೆ ಬೆಳಗಿನ ಸಮಯ ಆಯ್ತು. ಬೆಳಿಗ್ಗೆ ಸೂರ್ಯ ಉದಯ ಆದ ತಕ್ಷಣ ಕೆಲವು ದೇವತೆಗಳು ಆ ದ್ರಾಕ್ಷಿಯ ತೋಟಕ್ಕೆ ಬಂದ್ರು. ಬಲದೇವ್ ನೋಡ್ದ, ಆ ದೇವತೆಗಳು ಎಲ್ರೂ ಕೂಡ ದ್ರಾಕ್ಷಿ ಗೊಂಚಲ್ನ ಕಿತ್ಕೊಳ್ತಾ ಇದ್ರು. ಇವರು ದೇವತೆಗಳು, ಇವರೇನ ದ್ರಾಕ್ಷಿಯನ್ನ ಕಿತ್ಕೊಂಡು ಹೋಗ್ತಾರೋ? ಹಾಗಂತ ಹೇಳಿ ಬಲದೇವ್ ದೇವತೆಗಳ ಹತ್ತಿರ ಬಂದ. ನೀವೆಲ್ರೂ ದೇವತೆಗಳು, ನನ್ ದ್ರಾಕ್ಷಿಯನ್ನ ಏನಕ್ಕೆ ಕದ್ಕೊಂಡು ಹೋಗ್ತಾ ಇದ್ದೀರಾ? ಹಾಗಾದ್ರೆ ಈ ಹಣ್ಣಿನ ಹೆಸರು ದ್ರಾಕ್ಷಿನಾ? ಇದು ನಮ್ ಲೋಕದಲ್ಲಿ ಬೆಳೀತಾನೆ ಇಲ್ಲ. ಒಂದಿನ ನಾವು ಈ ಹಣ್ಣನ್ನ ತಿಂದಾಗ ನಮಗೆ ಈ ಹಣ್ಣಿನ ರುಚಿ ತುಂಬಾ ಇಷ್ಟ ಆಗಿ ದಿನ ಬಂದು ತಗೊಂಡು ಹೋಗ್ತಾ ಇದ್ದೀವಿ. ಆದ್ರೆ ನಿಮ್ಮಿಂದ ನಮ್ ಸೌಕರ್ರು ನನ್ನ ಕೆಲ್ಸದಿಂದ ತೆಗೆದಾಕ್ಬಿಡ್ತಾರೆ. ಅದ್ಯಾಕೆ? ಈ ತೋಟ ಲಾಲಾಜಿ ಅವ್ರದು. ಲಾಲಾಜಿ ನಂಗೆ ಇಲ್ಲಿ ಕೆಲ್ಸ ಕೊಟ್ಟಿಯಾರೆ, ಈ ದ್ರಾಕ್ಷಿಯನ್ನ ಬೆಳ್ಸಕ್ ಹೇಳ್ಯಾರೆ. ನೀವು ಇದೇ ರೀತಿ ಎಲ್ಲಾ ದ್ರಾಕ್ಷಿಯನ್ನ ತಿಂತಾ ಇದ್ರೆ ಅವ್ರು ನಂಗೆ ಸಂಬಳನೇ ಕೊಡೋದಿಲ್ಲ, ಕೆಲ್ಸದಿಂದ ತೆಗ್ದಾಕ್ತಾರೆ. ಅರೆರೆ, ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ನಮಗೆ ಈ ದ್ರಾಕ್ಷಿ ಹಣ್ಣು ತುಂಬಾನೇ ಇಷ್ಟ. ಆದ್ರೆ ನಮ್ಮಿಂದ ನಿಮ್ಗೆ ಯಾವುದೇ ತೊಂದರೆ ಆಗ್ಬಾರ್ದು. ನನ್ನ ಹತ್ರ ಇದಕ್ಕೊಂದು ಉಪಾಯ ಇದೆ. ನೀವು ನಮ್ ಜೊತೆ ನಮ್ಮ ಲೋಕಕ್ಕೆ ಬರ್ತೀರಾ? ಅಲ್ಲಿ ನಮಗೆ ದ್ರಾಕ್ಷಿ ಹಣ್ಣುಗಳನ್ನ ಬೆಳೆಸೋದನ್ನ ಕಲ್ಸ್ಕೊಡಿ. ಅದಕ್ಕೆ ಬದಲಾಗಿ ನಾವು ನಿಮಗೋಸ್ಕರ ಚಿನ್ನದ ನಾಣ್ಯಗಳನ್ನ ಕೊಡ್ತೀವಿ. ಚಿನ್ನದ ನಾಣ್ಯನ? ಹಾ, ಹಾಗೇನೆ ನಾವು ದ್ರಾಕ್ಷಿ ತೋಟನ ಬೆಳೆಸೋದು ಹೇಗೆ ಅಂತ ಕಲ್ತ್ಕೊಳ್ತೀವಿ. ಸರಿ, ನಾನು ಒಪ್ಕೋತೀನಿ. ಬಲದೇವ್ ಕೆಲವು ದ್ರಾಕ್ಷಿ ಬೀಜಗಳನ್ನ ತಗೊಂಡ. ಆಮೇಲೆ ಆ ದೇವತೆಗಳು ಎಲ್ರು ಕೂಡ ಬಲದೇವ್ ಕೈನ ಹಿಡ್ಕೊಂಡ್ರು. ಆಮೇಲೆ ಏನೋ ಮಂತ್ರಗಳನ್ನ ಹೇಳಿದ್ರು. ಆಮೇಲೆ ಬಲದೇವ್ ದೇವತೆಗಳ ಜೊತೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದ. ಇವಾಗ ಬಲದೇವ್ ಮೇಘಗಳ ಮೇಲೆ ಹಾರ್ಕೊಂಡು ಹೋಗ್ತಾ ಇದ್ದ. ಆ ದೇವತೆಗಳು ಬಲದೇವ್ನ ಮೇಘಗಳ ತೋಟಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಹಲವು ತರದ ಬಣ್ಣ ಬಣ್ಣದ ಹೂಗಳಿತ್ತು. ಅಪ್ಪ, ಏನಿದು? ಬಲದೇವ್ ಇಡೀ ತೋಟನ ನೋಡಿ ತುಂಬಾ ಸಂತೋಷಪಟ್ಟ. ನಂಗೊಂದ್ ಮಾತ್ರ ಅರ್ಥ ಆಗ್ತಿಲ್ಲ, ಮಣ್ಣಿಲ್ದೆ ಇದು ಹೇಗ್ ಬೆಳೀತಾ ಇದೆ? ಈ ಮೇಘ ಮಾಂತ್ರಿಕ ಮೇಘ, ಇದು ನಿಜವಾಗ್ಲೂ ಮಣ್ಣಿನ ತರಾನೇ ಕೆಲ್ಸ ಮಾಡುತ್ತೆ. ಇದ್ರಲ್ಲಿ ಯಾವುದೇ ಬೀಜ ಹಾಕಿದ್ರು ಸರಿ, ಅಲ್ಲಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಬಲದೇವ್ ಆ ಮೇಘಗಳ ಮೇಲೆ ಕೆಲವು ಬೀಜಗಳನ್ನ ಹಾಕ್ತ.
ಆಗೆ ಹಾಕಿದ ತಕ್ಷಣನೇ ಅಲ್ಲಿ ದ್ರಾಕ್ಷಿ ಗಿಡಗಳು ಬರಕ್ಕೆ ಶುರು ಮಾಡ್ತು. ಭೂಮಿಯಲ್ಲೂ ಕೂಡ ಇದೇ ರೀತಿ ದ್ರಾಕ್ಷಿಯನ್ನ ಬೆಳೆಸಿದ್ರೆ ಹೇಗಿರುತ್ತೆ? ದ್ರಾಕ್ಷಿ ಗಿಡಕ್ಕೆ ನಾವು ದಿನವೂ ನೀರ್ ಹಾಕ್ಬೇಕು. ಅದು ಮಾತ್ರ ಅಲ್ಲದೆ ಹುಳ ಕೀಟ ಬೀಳದೇ ಇರೋ ಹಾಗೆ ನಾವು ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ಒಬ್ಳು ದೇವತೆ ಮಂತ್ರವನ್ನು ಹೇಳಿದ್ಲು. ಆ ಗಿಡಗಳ ಪಕ್ಕದಲ್ಲಿ ಒಂದು ಮೇಘ ಬಂತು. ಇವಾಗ ಈ ಮೇಘ ದಿನ ಈ ಗಿಡಗಳಿಗೆ ನೀರ್ ಹಾಕುತ್ತೆ. ಭೂಮಿಯಲ್ಲಿ ಗಿಡಗಳಿಗೆ ಹುಳ ಬರುತ್ತೆ ಅಲ್ವಾ, ಆದ್ರೆ ಎಲ್ ಬರಲ್ಲ, ಯಾಕಂದ್ರೆ ಇಲ್ಲಿ ಮಣ್ಣಿಲ್ಲ ಅಲ್ವಾ. ನಾ ಅದನ್ನ ಮರ್ತೋದೆ. ಇವಾಗ ನಾವು ಏನ್ ಮಾಡ್ಬೇಕು? ಏನಿಲ್ಲ, ಸಮಯ ಸಮಯಕ್ಕೆ ಇದಕ್ಕೆ ನೀರ್ ಹಾಕುದ್ರೆ ಈ ಗಿಡ ತಾನಾಗಿನೇ ಬೆಳೆಯುತ್ತೆ. ಬಲ್ದೇವ್ ಹೇಳ್ತಾನೆ ಇದ್ದ. ಅವಾಗ ಅವರ ಪಕ್ಕದಲ್ಲಿರುವ ಮರದಲ್ಲಿ ಒಂದು ದ್ರಾಕ್ಷಿ ಗೊಂಚಲು ಬರೋದನ್ನ ನೋಡ್ದ. ಅದನ್ನ ನೋಡಿ ದೇವತೆಗಳು ಎಲ್ರು ಕೂಡ ತುಂಬಾ ಖುಷಿಯಾದ್ರು. ಅಲ್ ನೋಡಿ, ಅಲ್ಲಿ ದ್ರಾಕ್ಷಿ ಹಣ್ಣು ಬಂದಿದೆ. ಇನ್ನು ನಾವು ಭೂಮಿಗೆ ಹೋಗ್ಬೇಕಾಗಿರುವ ಅಗತ್ಯನೇ ಇಲ್ಲ. ರುಚಿಯಾದ ದ್ರಾಕ್ಷಿ ಹಣ್ಣು ನಮ್ಮ ತೋಟದಲ್ಲಿ ನಾವು ಬೆಳೆಸ್ತಾ ಇದ್ದೀವಿ. ನಿಜವಾಗ್ಲೂ ನಿಮಗೆ ದೊಡ್ಡ ಧನ್ಯವಾದ. ಪರವಾಗಿಲ್ಲ, ದೇವತೆ ಮಂತ್ರವನ್ನು ಹೇಳಿದ್ಲು. ಆವಾಗ ಬಲ್ದೇವನ ಕೈಯಲ್ಲಿ ಒಂದು ಮಡಿಕೆ ಬಂತು. ಆ ಮಡಿಕೆಯಲ್ಲಿ ಚಿನ್ನದ ನಾಣ್ಯಗಳು ಇತ್ತು. ಒಂದೇ ಸಲ ಅಷ್ಟು ಚಿನ್ನದ ನಾಣ್ಯಗಳನ್ನು ನೋಡಿದಾಗ ಬಲ್ದೇವ್ಗೆ ತುಂಬಾನೇ ಖುಷಿಯಾಯ್ತು. ನಮಗೆ ನಿಮ್ಮ ಅಗತ್ಯ ಇರುವಾಗ ಖಂಡಿತ ನಿಮ್ಮನ್ನ ನೋಡಕ್ ಬರ್ತೀವಿ. ಖಂಡಿತ ಬನ್ನಿ, ದೇವತೆ ಮಂತ್ರ ಹೇಳಿದ್ಲು. ಆವಾಗ ಬಲ್ದೇವ್ ಅಲ್ಲಿಂದ ಮಾಯವಾದ. ಆಮೇಲೆ ಅವನು ಆ ದ್ರಾಕ್ಷಿ ತೋಟಕ್ಕೆ ಬಂದ್ಬಿಟ್ಟ. ಅವನ ಕೈಯಲ್ಲಿ ಆ ಚಿನ್ನದ ಮಡಿಕೆನೆ ಇತ್ತು. ಅದನ್ನ ತಗೊಂಡು ಅವನು ಸಂತೋಷವಾಗಿ ಮನೆಗ್ ಬಂದ. ಇಷ್ಟು ಚಿನ್ನದ ನಾಣ್ಯಗಳ, ಇದು ನಿಮಗೆ ಎಲ್ಲಿಂದ ಸಿಕ್ತು? ಮೋಡದಲ್ಲಿ ವ್ಯವಸಾಯ ಮಾಡಿದಕ್ಕೆ ದೇವತೆಗಳು ಕೊಟ್ಟಿದ್ದು. ದೇವತೆಗಳು? ಬಲ್ದೇವ್ ನಡೆದ ಎಲ್ಲ ವಿಷಯನ ಅವನ ಪತ್ನಿ ಹತ್ತಿರ ಹೇಳ್ದ. ನೀವು ಹೇಳೋದನ್ನ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ. ಒಂದು, ನಾವು ಶ್ರೀಮಂತರಾಗೋದು. ಇನ್ನೊಂದು, ಮೇಘಗಳ ಮೇಲೆ ವ್ಯವಸಾಯ ಮಾಡಕ್ಕಾಗುತ್ತಾ? ನೀ ನಂಬು ಬಿಟ್ರೆ ಬಿಡು, ನಾನು ಹೇಳ್ತಾ ಇರೋದು ನಿಜ. ಬಲ್ದೇವ್ ಒಂದು ದೊಡ್ಡ ಮನೆಯನ್ನ ತಗೊಂಡ. ಆಮೇಲೆ ಒಂದು ಹೊಲ ತಗೊಂಡ. ಇವಾಗ ಬಲ್ದೇವ್ ಅವನ ಹೊಲದಲ್ಲಿ ವ್ಯವಸಾಯ ಮಾಡಕ್ಕೆ ಶುರು ಮಾಡ್ದ. ಅವನಿಗೆ ಹಣಕ್ಕೆ ಯಾವುದೇ ಕೊರತೆನೂ ಇರಲಿಲ್ಲ. ಅವನು ಇವಾಗ ಸಂತೋಷವಾಗಿ ಬಾಳ್ತಿದ್ದ. ಮೇಘಗಳ ಮೇಲೆ ವ್ಯವಸಾಯ ಮಾಡಿದ್ರಲ್ಲಿ ಅವನ ಅದೃಷ್ಟ ಬದಲಾಗಿತ್ತು.